ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ಜಡ್ಮೆಂಟ್ ಕೂಡ ಬಂದಾಯಿತು. ನಾನು ಎನ್ನೇ ಹೇಳಿರೋ ಹಾಗೆ ಮಾನ್ಯ ನ್ಯಾಯಾಲಯ ಬಂದುಬಿಟ್ಟು ಸರ್ಕಾರದ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಿದೆ. ಅದರ ಮೇಲೆ ಫ್ರೆಷರ್ಸ್ ವಿದ್ಯಾರ್ಥಿಗಳು, ಅದೇ ರೀತಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ 50-50 ಕನ್ಸಿಡರ್ ಮಾಡಿ ಹೊಸದಾಗಿ ರ್ಯಾಂಕ್ ಪ್ರಕಟಣೆ ಮಾಡ್ತಾರೆ. ಅಲ್ಲಿ ಯಾವ ರೀತಿ ಕ್ರೈಟೀರಿಯಾ ಅಂತ ನಾನು ನಿಮಗೆ ಹೇಳಿದೆ, ಮೈನಸ್ ಮಾಡಬೇಕು, ಈ ರೀತಿ ಇಷ್ಟು ಅಂಕಗಳನ್ನು ಮೈನಸ್ ಮಾಡಿ ಫ್ರೆಷರ್ಸ್ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಪಿ ಯು ಅಂಕಗಳನ್ನು ಕನ್ಸಿಡರ್ ಮಾಡಿ ನಂತರ ಹೊಸದಾಗಿ ರ್ಯಾಂಕ್ ಪ್ರಕಟ ಮಾಡ್ತಾರೆ ಅಂತ ಜಡ್ಜ್ಮೆಂಟ್ ಕೂಡ ಬಂದಿದೆ. ನಿನ್ನೆ ಮಾನ್ಯ ನ್ಯಾಯಾಲಯ ಅದು ಮಾನ್ಯ ಕೋರ್ಟ್ ಬಂದುಬಿಟ್ಟು ಇಷ್ಟಪಟ್ಟಿತ್ತು ಅಂತ ಹೇಳಿದೆ. ಅದೇ ರೀತಿ ಇಂದು ಅಕ್ಸೆಪ್ಟ್ ಮಾಡಿದೆ, ಫೈನಲ್ ಜಡ್ಜ್ಮೆಂಟ್ ಕೂಡ ಬಂದಿದೆ. ಇದರ ಅನ್ವಯ ನಿಮಗೆ ರ್ಯಾಂಕ್ ಬದಲಾವಣೆ ಆಗುತ್ತೆ ಖಂಡಿತ. ಇನ್ನು 1-2 ದಿನದ ಒಳಗೆ ನಿಮಗೆ ಹೊಸದಾಗಿ ರ್ಯಾಂಕ್ ಲಿಸ್ಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಆಗುವ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ. ಅರೌಂಡ್ 1-2 ದಿನದ ಒಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಲಿಸ್ಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾಗ್ತದೆ. ನಂತರ 1-2 ದಿನದೊಳಗೆ ಹೊಸದಾಗಿ ರ್ಯಾಂಕಿಂಗ್ ಲಿಸ್ಟ್ ಬಂದುಬಿಟ್ಟು ಪ್ರಕಟ ಮಾಡ್ತಾರೆ. ನಂತರ ಇಲ್ಲಿ ಯಾರಿಗೆ ಲಾಸ್, ಯಾರಿಗೆ ಲಾಭ ಅಂತ ಕೇಳ್ಬೋದು. ಇದರಲ್ಲಿ ಬೇರೆ ಆಪ್ಷನ್ಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಒಂದು ಲೆಕ್ಕದಲ್ಲಿ ಫ್ರೆಷರ್ಸ್ ವಿದ್ಯಾರ್ಥಿಗಳೇ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಮ್ಮ ರ್ಯಾಂಕಿಂಗ್ ಬದಲಾವಣೆ ಆಗುತ್ತೆ, ಇನ್ನೂ ಕೂಡ ಮುಂದಕ್ಕೆ ಹೋಗುತ್ತೆ. ಅದೇ ರೀತಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಲೆಕ್ಕದಲ್ಲಿ ಗುಡ್ ಆಗಿದೆ. ಅವ್ರದ್ದು ಪಿ ಯು ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ, ಆದರೆ ಅವ್ರ ರ್ಯಾಂಕಿಂಗ್ ಬಂದುಬಿಟ್ಟು ಇನ್ನೂ ಚೆನ್ನಾಗಿ ಸ್ವಲ್ಪ ಒಳಗೆ ಬರುತ್ತೆ ರ್ಯಾಂಕಿಂಗು ಅಂತ ಹೇಳ್ಬೋದು. ಫೈನಲಿ ಏನು ಮಾಡೋಕ್ಕಲ್ಲ, ಅಕ್ಸೆಪ್ಟ್ ಮಾಡಬೇಕು. ಇಲ್ಲಿ ನೀವು ಯಾರ್ದು ತಪ್ಪು ಅಂದರೆ ಕೆ ಎ ಅವ್ರದ್ದೇ ತಪ್ಪಾಗಿರುತ್ತೆ. ಮುಂಚೆನೇ ಅವರು ಡಿಸೈಡ್ ಮಾಡಿ ಮಾಡಿದರೆ ಆಗೋದು, ಬಟ್ ಅವರು ಈ ಥರ ಮಾಡಿ ಈ ಥರ ಡಿಫಿಕಲ್ಟಿ ಆಗಿ ಮತ್ತೆ ಕೋರ್ಟ್ಗೆ ಹೋಗಿ ಒಂದ್ಸತಿ ಕೋರ್ಟ್ ಆದೇಶ ಮಾಡಿ ಮತ್ತೆ ಕೋರ್ಟ್ಗೆ ಹೋಗಿ ಮತ್ತೆ ಕೋರ್ಟ್ ಮೊರೆ ಹೋಗಿ ಮತ್ತೆ ಈಗ 3 ದಿನ ಕಾಲಾವಕಾಶ ತಗೊಂಡು ರಿಪೋರ್ಟ್ನ ಸಬ್ಮಿಟ್ ಮಾಡಿ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿ ನ್ಯಾಯಾಲಯ ರಿಪೋರ್ಟ್ನ ಓದಿ ನಂತರ ರಿಪೋರ್ಟನ್ನು ಕೂಡ ಇಂದು ಅಕ್ಸೆಪ್ಟ್ ಮಾಡಿ ಫೈನಲ್ ಜಡ್ಜ್ಮೆಂಟ್ ಕೂಡ ಬಂದಿದೆ. ಇದು ಇವತ್ತಿನ ಅಪ್ಡೇಟ್ಸು. ಏನು ಮಾಡೋಕ್ಕಲ್ಲ, ಎಲ್ಲರೂ ಕೂಡ ಫಾಲೋ ಮಾಡಬೇಕು. ನಂತರ ನಿಮಗೆ ಆಪ್ಷನ್ ಇಂಟು ಪ್ರೊಸೀಜರ್ ಕೂಡ ಆದಷ್ಟು ಬೇಗ ಶುರು ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.